ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ನಿಮಗೆ ಭಾಳ ಸೊಗಸಾದಂಥ, ಅಷ್ಟೇ ಮೃದುವಾಗಿ ಜೊತೆಗೆ ರುಚಿಕರವಾಗಿರ್ತಕ್ಕಂಥ ಹೋಟೆಲ್ ಶೈಲಿಯ ಸೆಟ್ ದೋಸೆನ ಯಾವ ರೀತಿ ಮನೆಯಲ್ಲೇ ಮಾಡ್ತಕ್ಕಂಥದ್ದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಸೆಟ್ ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ? ದೊಡ್ಡವರಿಂದ ಮಕ್ಕಳವ್ರಿಗೂ, ಮಕ್ಕಳಿಂದ ದೊಡ್ಡವ್ರವ್ರಿಗೂ ಪ್ರತಿಯೊಬ್ಬರು ಬಹಳ ಆಸೆಪಟ್ಟು ತಿಂತಕ್ಕಂಥ ದೋಸೆ ಅಂದರೆ ಸೆಟ್ ದೋಸೆ. ಹಾಗಿರು, ಬನ್ನಿ ಈಗ ಸೆಟ್ ದೋಸೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸೆಟ್ ದೋಸೆ ಮಾಡೋದಕ್ಕೋಸ್ಕರ ನಾವಿಲ್ಲಿ ಒಂದು ಕಪ್ಪಿನ ಅಳತೆಯ ದೋಸೆ ಅಕ್ಕಿನ ತೊಗೊಂಡಿದ್ದೀವಿ, ಹಾಗೆ ಒಂದು ಕಪ್ಪಿನ ಅಳತೆಯ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಉದ್ದಿನಬೇಳೆ 1/4 ಕಪ್ಪಷ್ಟು, ಅವಲಕ್ಕಿ 1/4 ಕಪ್ಪಷ್ಟು, ಸಬ್ಬಕ್ಕಿ 1/4 ಕಪ್ನಷ್ಟು, ಮೈದಾ ಹಿಟ್ಟು 2 ಟೇಬಲ್ ಸ್ಪೂನ್, ಸಕ್ಕರೆ 1 ಟೀಸ್ಪೂನಷ್ಟು, ತಿಂಡಿ ಸೋಡಾ ಸ್ವಲ್ಪ, ಎಣ್ಣೆ 2 ಟೇಬಲ್ ಸ್ಪೂನಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಕ್ಯಾರೆಟ್ ತುರಿನೂ ಸಹ ಸ್ವಲ್ಪ ನಾವು ತೊಗೊಂಡಿದ್ದೀವಿ. ಇದಿಷ್ಟು ಸೆಟ್ ದೋಸೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವೊಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ 1 ಕಪ್ ಅಳತೆಯ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀವಿ, ಜೊತೆಗೆ 1/4 ಕಪ್ನ ಅಳತೆಯ ಉದ್ದಿನ ಬೇಳೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಅಕ್ಕಿಯಾಗಿ ಉದ್ದಿನ ಬೇಳೆ ಚೆನ್ನಾಗಿ ನೆನೆಯೋ ರೀತಿ ನೀರನ್ನು ಬಟ್ಲಿಗೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ನೀರನ್ನು ಸೇರಿಸಾದ ನಂತರ 5-6 ಗಂಟೆಗಳ ಕಾಲ ಚೆನ್ನಾಗಿ ಇವೆರಡನ್ನು ನೆನೆಸ್ಕೋಬೇಕಾಗತ್ತೆ. ಈಗಿಲ್ಲಿ ಅಕ್ಕಿ 4-5 ಗಂಟೆ ಚೆನ್ನಾಗಿ ನೆಂದಿದೆ. ಈ ಸಂದರ್ಭದಲ್ಲಿ ಅಂದರೆ ನೀವು ಯಾವಾಗ ಅಕ್ಕಿನ ರುಬ್ಬಬೇಕು ಅಂದ್ಕೊಳ್ತೀರೋ ಅದಕ್ಕಿಂತ 1 ಗಂಟೆ ಮುಂಚೆ ನಾವು ಮತ್ತೊಂದು ಬಟ್ಲನ್ನ ತೊಗೊಂಡು ಆ ಬಟ್ಲಿಗೆ ಅವಲಕ್ಕಿ ಹಾಗೆ ಸಬ್ಬಕ್ಕಿನ ಸೇರಿಸಿ ಮೊದಲಿಗೆ 1-2 ಬಾರಿ ಚೆನ್ನಾಗಿ ತೊಳ್ಕೋಬೇಕು. ಈ ರೀತಿಯಾಗಿ 2 ಬಾರಿ ಚೆನ್ನಾಗಿ ತೊಳೆದಾದ ನಂತರ ಶುದ್ಧವಾದಂತಹ ನೀರನ್ನು ಸೇರಿಸಿ 1 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕಾಗತ್ತೆ. ಏಕೆಂತಂದರೆ ನಾವು ಅಕ್ಕಿ ಉದ್ದಿನ ಬೇಳೆ ರುಬ್ಕೋಬೇಕಾದ್ರೆ ಇದನ್ನು ಸಹ ನಾವು ಸಪ್ರೇಟಾಗಿ ಅದೇ ಸಂದರ್ಭದಲ್ಲಿ ರುಬ್ಕೋಬೇಕಾಗತ್ತೆ. ಈಗಿಲ್ಲಿ 6 ಗಂಟೆಗಳ ಕಾಲ ಅಕ್ಕಿ ಹಾಗೆ ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ. ಈಗ ನೆಂದಂತಹ ಅಕ್ಕಿ ಹಾಗೆ ಉದ್ದಿನ ಬೇಳೆಯನ್ನು ಸಹ ಚೆನ್ನಾಗಿ 2-3 ಬಾರಿ ನಾವು ತೊಳ್ಕೊಳ್ತಾ ಇದ್ದೀವಿ. ಇಲ್ಲಿ ಈಗಿಲ್ಲಿ ನೋಡ್ತಾ ಇದ್ರಲ್ಲ, ಉದ್ದಿನ ಬೇಳೆಗೆ ಅಕ್ಕಿನ ನಾವು ಚೆನ್ನಾಗಿ 2-3 ಬಾರಿ ತೊಳೆದಾಯಿತು. ಈಗ ಅಕ್ಕಿ ಹಾಗೆ ಉದ್ದಿನ ಬೇಳೆನ ನುಣ್ಣಿಗೆ ರುಬ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಚೆನ್ನಾಗಿ ತೊಳೆದಂಥ ಅಕ್ಕಿಯಾಗಿ ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಅಕ್ಕಿ ಉದ್ದಿನ ಬೇಳೆನ ಮಿಕ್ಸಿ ಜಾರ್ಗೆ ಸೇರಿಸ್ಬೇಕಾದ್ರೆ ಕಂಪ್ಲೀಟಾಗಿ ನೀರನ್ನು ಸೋಸಿ ನೀವು ಸೇರಿಸ್ಕೊಂಡ್ರೆ ಉತ್ತಮ. ಏಕೆಂದರೆ ಹೆಚ್ಚು ನೀರು ಸೇರ್ಸೋಕ್ಕೆ ಹೋಗಬೇಡಿ, ಆಗ ನಿಮಗೆ ರುಬ್ಬತಕ್ಕಂಥ ಸಂಪ್ಣ ಭಾಳ ತೆಳು ಬಂದುಬಿಡುತ್ತೆ. ಆದ ಕಾರಣ ನೀರನ್ನು ಸೋಸಿ ಸೇರಿಸ್ಬೇಕಾಗತ್ತೆ. ಈ ರೀತಿ ಮಿಕ್ಸಿ ಜಾರ್ಗೆ ಎಷ್ಟು ಬೇಕೋ ಅಷ್ಟು ರುಬ್ಕೊಳ್ಳೋದಕ್ಕೆ ಅಕ್ಕಿಯಾಗಿ ಉದ್ದಿನ ಬೇಳೆನ ಸೇರಿಸಾದ ನಂತರ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ನೀರನ್ನು ಸೇರಿಸಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀವಿ. ನಂತರ ಈಗ ಒಂದು ಪಾತ್ರನ ತೊಗೊಂಡು ಪಾತ್ರೆಗೆ ಅಕ್ಕಿಯಾಗೆ ಉದ್ದಿನ ಬೇಳೆನ ರುಬ್ಬದಂತಹ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ, ಈ ರೀತಿ ಸಾಧ್ಯವಾದಷ್ಟು ನುಣ್ಣಿಗೆ ನಾವು ರುಬ್ಕೋಬೇಕಾಗತ್ತೆ. ಇದಾದ ನಂತರ ನೆಂದಂಥ ಅವಲಕ್ಕಿ ಹಾಗೆ ಸಬ್ಬಕ್ಕಿನೂ ಸಹ ನೀರಿನ ಸಮೇತ ನಾವು ರುಬ್ಕೊಳ್ತೀವಿ. ಏಕೆಂದರೆ ಅವಲಕ್ಕಿ ಸಬ್ಬಕ್ಕಿಗೆ ಸಪ್ರೇಟಾಗಿ ನೀರನ್ನು ಸೇರಿಸ್ತಾ ಇಲ್ಲ ನಾವು. ನಂತರ ಇದನ್ನು ಸಹ ನಾವು ಬಹಳ ನುಣ್ಣಿಗೆ ಈಗ ರುಬ್ಕೋಬೇಕಾಗತ್ತೆ. ನುಣ್ಣಿಗೆ ರುಬ್ಬದಂತಹ ಅವಲಕ್ಕಿ ಹಾಗೆ ಸಬ್ಬಕ್ಕಿನೂ ಸಹ ಇದೇ ಪಾತ್ರೆಗೆ ಈಗ ನಾವು ಸೇರಿಸ್ಕೊಳ್ತಾ ಇದ್ದೀವಿ. 1 ಕಪ್ನ ಅಳತೆಯ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ, ಹಾಗೆ 2 ಟೇಬಲ್ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಉಪ್ಪನ್ನು ಸಹ ಸೇರಿಸಾದ ನಂತರ 1/4 ಕಪ್ನ ಅಳತೆಯ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. 1/4 ಕಪ್ ಅಂದರೆ ನಿಮಗೊಂದು 125-120 ml ಬರ್ಬೋದು. ಈ ರೀತಿ ನೀರನ್ನು ಸೇರಿಸಿದ ನಂತರ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಕೈಯಲ್ಲೇ ಇದನ್ನೆಲ್ಲ ಚೆನ್ನಾಗಿ ಕಲಸಬೇಕಾಗತ್ತೆ. ಈಗ ಇಲ್ಲಿ ನೋಡಿದ್ರಲ್ಲ, ಎಲ್ಲನೂ ಸಹ ನಾವು ಚೆನ್ನಾಗಿ ಕಲಸಾಯಿತು. ಈಗ ದೋಸೆ ಮಾಡೋದಕ್ಕೆ ಬೇಕಾದಂಥ ಸಂಪ್ಣ ಒಂದು ಹಂತದಲ್ಲಿ ರೆಡಿಯಾಯಿತು. ಈಗ ಇದನ್ನು ನಾವು 7-8 ಗಂಟೆಗಳ ಕಾಲ ಹಾಗೆ ಇಡಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ತಟ್ಟೆನ ಮುಚ್ಚಿ 7-8 ಗಂಟೆಗಳ ಕಾಲ ನಾವು ಹಾಗೆ ಇಟ್ಬಿಡ್ತೀವಿ. ನಾವು ಸಂಪ್ಣನ ರುಬ್ಬಿ 7-8 ಗಂಟೆಗಳ ಕಾಲ ಆಗಿದೆ. ಹಿಟ್ಟು ಸಹ ಸ್ವಲ್ಪ ಮಟ್ಟಿಗೆ ಹುಳಿ ಬಂದು ಸ್ವಲ್ಪ ಉಬ್ಬಿದೆ, ನೀವಿಲ್ಲಿ ನೋಡ್ತಾ ಇದ್ರಲ್ಲ. ಈಗ 1 ಟೀಸ್ಪೂನಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ಕೊಳ್ಳೋಣ, ಹಾಗೆ ಸ್ವಲ್ಪ ತಿಂಡಿ ಸೋಡನ್ನು ಸಹ ಸೇರಿಸ್ಕೋಬೇಕಾಗತ್ತೆ. ಈ 2 ಪದಾರ್ಥಗಳು ಚೆನ್ನಾಗಿ ಸಂಪ್ಣದ ಜೊತೆ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸೆಟ್ ದೋಸೆ ಮಾಡೋದಕ್ಕೆ ಬೇಕಾದಂತಹ ಬ್ಯಾಟರ್ ಅಂದರೆ ಸಂಪ್ಣ ರೆಡಿ ಇದೆ. ಈಗ ಈ ಸಂಪ್ಣನ ಬಳಸಿ ದೋಸೆ ಮಾಡಿಕೊಳ್ಳೋಣ. ಮೊದಲಿಗೆ ಒಂದು ಕಾವಲಿನ ಬಿಸಿ ಮಾಡಿಕೊಂಡು
ನಂತರ ಬಿಸಿಯಾದಂಥ ಕಾವಲಿಗೆ ಸ್ವಲ್ಪ ನೀರನ್ನು ಚುಮಿಸ್ಕೊಳ್ಳಿ. ನಂತರ ಬಿಸಿಯಾದಂಥ ಈ ಕಾವಲಿಗೆ ದೋಸೆ ಸಂಪಣನ ಒಮ್ಮೆಲೆ ಈ ರೀತಿ ಸುರಿಬೇಕಾಗುತ್ತೆ. ಅದು ಒಂದೇ ಕಡೆ ಸುರಿಬೇಕು, ಆಗ ಅದೇ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ನೋಡ್ತಾ ಇದ್ರಲ್ಲ ಈ ರೀತಿ ಈ ರೀತಿ ದೋಸೆ ಹಾಕಿ ಸ್ವಲ್ಪ ಹೊತ್ತಾದ ನಂತರ ಸೆಟ್ ದೋಸೆಗೆ ಬಹಳ ಮುಖ್ಯವಾಗಿ ಅಲಂಕಾರಕ್ಕೆ ಬೇಕಾದಂತಹ ಸ್ವಲ್ಪ ಕ್ಯಾರೆಟ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಮಧ್ಯಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಬೆಂದಂಥ ದೋಸೆನಲ್ಲಿ ಬಹಳ ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ. ಈ ರೀತಿ ಬಬಲ್ಸ್ ಬಂದರೆ ನಿಮಗೆ ಮಾಡ್ತಕ್ಕಂಥ ಸೆಟ್ ದೋಸೆ ಬಹಳ ಮೃದುವಾಗಿರುತ್ತೆ, ಅಷ್ಟೇ ಸೊಗಸಾಗಿರುತ್ತೆ, ರುಚಿಯೂ ಸಹ ಸೂಪರಾಗಿರುತ್ತೆ. ಸೆಟ್ ದೋಸೆಗೆ ಮುಖ್ಯವಾಗಿ ಬೇಕಾಗಿರೋದು ಈ ಒಂದು ಟೆಕ್ಸ್ಚರ್, ಅದರಲ್ಲಿ ಬಹಳ ಸೊಗಸಾಗಿ ಬಂದಿದೆ. ಈ ರೀತಿ ಸ್ವಲ್ಪ ಬೆಂದ ನಂತರ ನಿಮಗೆ ಬೇಕಾದಷ್ಟು ಎಣ್ಣೆನ ನೀವು ದೋಸೆ ಮೇಲೆ ಸೇರಿಸಬೇಕಾಗತ್ತೆ. ಈ ರೀತಿ ಎಣ್ಣೆನ ದೋಸೆಗೆ ಸೇರಿಸೋದ್ರಿಂದ ದೋಸೆ ಬೇಯೋದಕ್ಕೆ ಹಾಗೆ ರುಚಿಗೆ ಎರಡಕ್ಕೂ ಸಹಾಯ ಆಗುತ್ತೆ. ಈಗ ಒಂದು ಕಡೆ ಬೆಂದಂಥ ದೋಸೆನ ಮತ್ತೆ ತಿರುಗಿಸಿ ಇನ್ನೊಂದು ಕಡೆಯೂ ಸಹ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಈಗ ದೋಸೆ ಎರಡು ಕಡೆ ಬೆಂದು ಸೊಗಸಾದಂಥ ಸೆಟ್ ದೋಸೆಯಲ್ಲಿ ರೆಡಿಯಾಗಿದೆ. ನೋಡ್ತಾ ಇದ್ರಲ್ಲ ಎಷ್ಟು ಸೂಪರಾಗಿ ಇಲ್ಲಿ ಸೆಟ್ ದೋಸೆ ರೆಡಿಯಾಗಿದೆ ಅಂತ. ಖಂಡಿತ ನೀವು ಸಹ ಒಮ್ಮೆ ಈ ರೀತಿ ದೋಸೆ ಮಾಡೋದನ್ನು ಪ್ರಯತ್ನ ಪಟ್ಟು ನೋಡಿ, ನೀವು ಸಹ ಸೂಪರಾಗಿ ಸೆಟ್ ದೋಸೆ ಮಾಡ್ಬೋದು. ಆದರೆ ಒಂದಂತೂ ನಿಜ, ಮೊದಲನೇ ಬಾರಿಗೆ ನೀವು ಮಾಡ್ತಕ್ಕಂಥ ದೋಸೆ ಕರೆಕ್ಟಾಗಿ ಬರುತ್ತೋ ಇಲ್ವೋ, ಆದರೆ ಒಂದರಿಂದ ಎರಡು ಬಾರಿ ಪ್ರಯತ್ನ ಪಟ್ಟರಂತೂ ಈ ರೀತಿ ಸೆಟ್ ದೋಸೆನ ನೀವು ಮಾಡೋದನ್ನು ಕಲಿಬೋದು. ಇನ್ನು ಈ ಸೆಟ್ ದೋಸೆಗೆ ಕಾಯಿ ಚಟ್ನಿ, ತರಕಾರಿ ಸಾಗು ಇದ್ಬಿಟ್ರಂತೂ ಸೂಪರಾದಂಥ ಕಾಂಬಿನೇಷನ್. ನಾನು ಮೊದಲೇ ಹೇಳಿದಾಗೆ ಚಿಕ್ಕೋರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಬಹಳ ಇಷ್ಟ ಆಗ್ತಕ್ಕಂಥ ರೆಸಿಪಿ ಅಂದರೆ ಈ ಸೆಟ್ ದೋಸೆ. ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಸೆಟ್ ದೋಸೆ ಮಾಡ್ತಿರಲ್ಲ? ಹಾಗಿದ್ರೆ ವೀಕ್ಷಕರೇ, ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಸೆಟ್ ದೋಸೆ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.